ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಅನ್ನೋದು ಈಗಾಗಲೇ ಕಂಡು ಬರ್ತಾ ಇದೆ. ಇದರ ನಡುವೆ ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತಿದ ಮೂರ್ತಿಗೆ ಬೇಡಿಕೆ ಅನ್ನೋದು ಕೂಡ ಹೆಚ್ಚಾಗ್ತಾ ಇದೆ. ಮೈಸೂರಿನ ಶಿಲ್ಪಿಯಿಂದಲೇ ಮಂಡ್ಯ ಮಂದಿರದ ಮೂರ್ತಿ ಕೆತ್ತನೆ. ವರ್ಷದ ಹಿಂದೆಯೇ ಅಯೋಧ್ಯೆ ಮಾದರಿ ಕೃಷ್ಣ ಶಿಲೆಯಲ್ಲಿ ವಿಗ್ರಹವನ್ನು ಕೆತ್ತಲಾಗಿತ್ತು. 14 ವರ್ಷದ ಹಿಂದೆ ಆರಂಭಗೊಂಡಿದ್ದಂತಹ ಮಂದಿರ ನಿರ್ಮಾಣ ಕಾರ್ಯ ಅದು. ಹಲವಾರು ಅಡೆತಡೆಗಳ ನಡುವೆ ಸದ್ಯ ಉದ್ಘಾಟನೆಗೆ ಸಜ್ಜಾಗಿದೆ ಮಂದಿರ ಅನ್ನುವಂತಹ ವಿಚಾರ. 14 ವರ್ಷಗಳ ವನವಾಸದ ಬಳಿಕ ಶ್ರೀರಾಮನಿಗೆ ಮಂದಿರದ ಭಾಗ್ಯ ಅನ್ನೋದು ಸಿಕ್ಕಿದೆ. ಅಯೋಧ್ಯೆಯ ಶ್ರೀರಾಮ ಮೂರ್ತಿ ಕೆತ್ತಿದ ಮೈಸೂರಿನ ಶಿಲ್ಪಿಯಿಂದಲೇ ಮಂಡ್ಯ ಮಂದಿರದ ಮೂರ್ತಿ ಕೆತ್ತನೆಯಾಗಿರುವಂಥದ್ದು. ಸೊ ವರ್ಷದ ಹಿಂದೆಯೇ ಅಯೋಧ್ಯೆ ಮಾದರಿ ಕೃಷ್ಣ ಶಿಲೆಯಲ್ಲಿ ವಿಗ್ರಹವನ್ನು ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರ್ತಾರೆ. ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಒಳಗೊಂಡಂತಹ ಶಿಲೆಯಲ್ಲಿ ಕೃಷ್ಣ ಶಿಲೆಯಲ್ಲಿ ಕೆತ್ತಿರುವಂತಹ ವಿಗ್ರಹ ಅದು. ಸುಮಾರು 14 ವರ್ಷದ ಹಿಂದೆಯೇ ಮಂದಿರ ನಿರ್ಮಾಣ ಕಾರ್ಯ ಅನ್ನೋದು ನಡೀತಾ ಇರುತ್ತೆ. ಹಲವಾರು ಅಡೆತಡೆಗಳು ಬಂದಿತ್ತು ಉದ್ಘಾಟನಾ ಸಮಾರಂಭಕ್ಕೆ. ಇದೀಗ ಎಲ್ಲ ಅಡೆತಡೆಗಳನ್ನು ಬದಿಗಿಟ್ಟು ಉದ್ಘಾಟನೆಗೆ ಈ ಮಂದಿರ ಸಜ್ಜಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಮಂಡ್ಯದ ರಾಮ ಮಂದಿರದ ಲೋಕಾರ್ಪಣೆ ಕುರಿತಂತೆ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ? 22ನೇ ತಾರೀಕಿನೇ ಲೋಕಾರ್ಪಣೆನ ಏನಿದೆ ಮಾಹಿತಿ? ಶಿಲ್ಪಾ, ಏನು ಈಗಾಗಲೇ ಕೂಡ 22ನೇ ತಾರೀಕಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ನಡೀತಾ ಇರುವಂತದ್ದು. ಹಾಗಾಗಿ ಕೂಡ ಮಂಡ್ಯದಲ್ಲೂ ಕೂಡ ಅದೇ ದಿನದಂದು ರಾಮ ಮಂದಿರ ಉದ್ಘಾಟನೆಗೆ ಈಗಾಗಲೇ ಕೂಡ ಸಕಲ ಸಿದ್ಧತೆಗಳು ಕೂಡ ನಡೆಸಿರುವಂತದ್ದು. ಏನು ಈಗಾಗಲೇ ಅಯೋಧ್ಯೆಗೆ ಮೈಸೂರಿನ ಶಿಲ್ಪಿ ಕೆತ್ತಿರುವಂತಹ ರಾಮ ಮಂದಿರ ಹೋಗಿದೆ. ಅದೇ ರೀತಿ ಕೂಡ ಮಂಡ್ಯಕ್ಕೂ ಕೂಡ ಆ ಒಂದು ರಾಮ ಮೂರ್ತಿಯನ್ನ ಮಂದಿರದ ಮೂರ್ತಿಯನ್ನು ಕೆತ್ತನೆ ಮಾಡಿಕೊಡುವಂಥದ್ದು. ಅಯೋಧ್ಯೆ ಮಾದರಿಯಲ್ಲಿ ಕೃಷ್ಣ ಶಿಲೆಯಲ್ಲಿ ಈ ಒಂದು ಮಾದರಿಯ ಏನು ರಾಮ ಮೂರ್ತಿ ಇದೆ ಅದನ್ನು ಕೂಡ ಅರುಣ್ ಯೋಗಿರಾಜರು ಕೆತ್ತನೆ ಮಾಡಿಕೊಂಡಿದ್ದಾರೆ. ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಒಳಗೊಂಡಂತಹ ಈ ಒಂದು ಕೃಷ್ಣ ಶಿಲೆಯನ್ನ ಈ ಒಂದು ವಿಗ್ರಹದಲ್ಲಿ ಕೆತ್ತಿರುವಂತದ್ದು. 14 ವರ್ಷದ ಹಿಂದೆ ಈ ಒಂದು ನಿರ್ಮಾಣ ಮಂದಿರ ನಿರ್ಮಾಣ ಕಾಮಗಾರಿ ಆಗಿತ್ತು. ಆದ್ರೆ ಹಲವಾರು ಅಡೆತಡೆಗಳ ನಡುವೆ ಕೂಡ ಈಗ ಈ ಒಂದು ಕಾಮಗಾರಿ ಪೂರ್ಣಗೊಂಡಿರುವಂತದ್ದು. ಮಂಡ್ಯದಲ್ಲಿ ಈ ಒಂದು ಹೊಸದಾಗಿ ರಾಮ ಮಂದಿರ ಈಗ ನಿರ್ಮಾಣ ಆಗ್ತಿರುವಂತದ್ದು. ಅದೊಂದು ಕೂಡ ಜನವರಿ 22ನೇ ತಾರೀಕು ಕೂಡ ಉದ್ಘಾಟನೆ ಮಾಡಲಿಕ್ಕೆ ಕೂಡ ಈ ಒಂದು ರಾಮ ಮಂದಿರಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಏನೇ ಒಂದು ಗ್ರಾಮದಲ್ಲಿ ಇರುವಂತಹ ರಾಮ ಮಂದಿರ ಸುಮಾರು 70 ವರ್ಷ ಹಳೆಯದಾಗಿದ್ದು 14 ವರ್ಷಗಳ ಹಿಂದೆ ಈ ಒಂದು ರಾಮ ಮಂದಿರವನ್ನು ಕೆಡವಿ ಹೊಸ ಮಂದಿರಕ್ಕೆ ಚಾಲನೆ ಕೊಡಲಾಗಿತ್ತು. ಆದ್ರೆ ಈ ಒಂದು ರಾಮ ಮಂದಿರಕ್ಕೆ ಸಾಕಷ್ಟು ಅಡೆತಡೆಗಳು ಉಂಟಾಗಿತ್ತು. ಏನೀಗ ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ. ಆ ಒಂದು ರಾಮ ಮಂದಿರ ಉದ್ಘಾಟನೆ ಆಗ್ತಿರೋ ಸಂದರ್ಭದಲ್ಲಿ ಎಲ್ಲಾ ಅಡೆತಡೆಗಳು ಕೂಡ ಬಗೆಹರಿಸಿಕೊಂಡು ಮಂಡ್ಯದ ಲೇಬರ್ ನಗರದಲ್ಲಿ ಈ ಒಂದು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದು. ಜನವರಿ 19ರಿಂದ 22ರವರೆಗೂ ಕೂಡ ವಿವಿಧ ಪೂಜಾ ಕೈಂಕರ್ಯಗಳನ್ನು ಕೂಡ ಈ ಒಂದು ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಏನು 22ನೇ ತಾರೀಕಿಗೆ ರಾಮ ಮಂದಿರದ ಕೂಡ ಲೋಕಾರ್ಪಣೆ ಮಾಡ್ಲಿಕ್ಕೆ ಈಗ ಸಿದ್ಧತೆಯನ್ನು ಕೂಡ ಮಾಡಿಕೊಂಡು ಪೇಜಾವರ ಶ್ರೀಗಳ ಶಿಷ್ಯರಿಂದ ಈ ಒಂದು ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಪೂಜಾ ಕಾರ್ಯಕ್ಕೂ ಕೂಡ ಎಲ್ಲವನ್ನು ಕೂಡ ಮಾಡ್ಕೊಂಡಿರುವಂತದ್ದು ಶಿಲ್ಪ. ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.